ಸೂರ್ಯಗ್ರಹಣದ ನಂತರ ಎರಡೇ ವಾರಗಳ ಅಂತರದಲ್ಲಿ ಈಗ ಚಂದ್ರಗ್ರಹಣ ಬಂದಿದೆ. ಈ ದಶಕದ ಮೊದಲನೆಯ ಗ್ರಹಣ. 2019 ಅಂತ್ಯದ ವೇಳೆಗೆ ಇಡೀ ಜಗತ್ತು ನೋಡಿ ಆನಂದಿಸಿದ್ರಿ. ಅವತ್ತು ಆ ಬೆಂಕಿಯ ಬಳೆ ರೀತಿ ಹೇಗೆ ಸೃಷ್ಟಿಯಾಯಿತು ಭೂಮಂಡಲದಲ್ಲಿ ಅಂತ. ಇದೀಗ ವರ್ಷಾರಂಭದಲ್ಲೇ ಚಂದ್ರಗ್ರಹಣ ಸಂಭವಿಸುತ್ತಿದೆ ಸರ್. ಈಗೇನ್ ತರ ಕಾಣುತ್ತೆ ಸರ್? ಇದೇನಾದ್ರು ರಿಂಗ್ ತರ ಕಾಣುತ್ತಾ ಅಥವಾ ಮೂಗುತಿ ಟೈಪ್ ಕಾಣುತ್ತಾ ಅಥವಾ ಸರ್ ಟೈಪ್ ಕಾಣುತ್ತಾ? ಅಂದರೆ ಯಾವ ಥರನೂ ಕಾಣಲ್ಲ. ಇನ್ನು 1.5 ಗಂಟೆಯಲ್ಲಿ ಅಂದರೆ ರಾತ್ರಿ 10:38 ಯಾರ್ಯಾರು ಅದು ಲೆಕ್ಕಾಚಾರ ಹಾಕೊಂಡು ಕೂತ್ಕೋತಾರೆ ಅವ್ರಿಗಿದು ವರ್ಷದ ಮೊದಲ ಚಂದ್ರಗ್ರಹಣ ಶುರು. ಇದು ತಡರಾತ್ರಿ ಮಧ್ಯರಾತ್ರಿ 2:42 ಇರುತ್ತೆ. ನೋಡಲೇಬೇಕು ಈ ಗ್ರಹಣದ ಸಂದರ್ಭದಲ್ಲಿ. ಮಲಗಲೇಬಾರದು, ತಿನ್ನಲೇಬಾರದು, ನಥಿಂಗ್ ಡೂಯಿಂಗ್ ಅನ್ನೋರು ಬೇಕಾದ್ರೆ ಎದ್ದು ಕೂತೀರಿ. ಅದರಲ್ಲೂ ಬೆಂಗಳೂರಿನವರು, ಯಾಕೆಂದರೆ ನಾಳೆ ಸ್ಯಾಟರ್ಡೇ ಸಂಡೇ ರೆಸ್ಟ್ ತಗೊಳ್ಳಿ ಬೇಡ ಅಂದವ್ರು ಯಾರು. ತೋಳ ಚಂದ್ರಗ್ರಹಣ ಇದು. ಹಾಂ, ತೋಳ ಯಾಕೆ ಆಮೇಲೆ ಹೇಳೋಣ. ಪಾರ್ಶ್ವ ಛಾಯಾಗ್ರಹಣ ಇದು, ಮಸುಕಂಚಿನ ಚಂದ್ರಗ್ರಹಣ ಇದು. ಕರೀತಾ ಇರೋದು ಭೂಮಿಯ ನೆರಳಿನ ಪಾರ್ಶ್ವ ಭಾಗವನ್ನು ಮಾತ್ರ ಇದು ಸ್ಪರ್ಶ ಮಾಡುತ್ತೆ. ಓಕೆ, ಸಾಮಾನ್ಯವಾಗಿ ಹುಣ್ಣಿಮೆ ಎಂದು ಕಾಣುವ ಚಂದ್ರನಿಗೂ ಇವತ್ತು ಕಾಣುವಂಥ ಚಂದ್ರನಿಗೂ ನಮ್ಮ ಬರಿಗಣ್ಣಿನಲ್ಲಿ ಯಾವ ವ್ಯತ್ಯಾಸನೂ ಇರಲ್ಲ. ಅಯ್ಯ, ಮತ್ತು ಯಾವ ವ್ಯತ್ಯಾಸ ಇಲ್ಲ ಅಂದರೆ ನಿನ್ನ ಗ್ರಹಣ ಏನು ಬಂತು ಅಂತ. ಕಾರಣ, ಇಂದು ರಾತ್ರಿ ಭೂಮಿಯ ದಟ್ಟ ನೆರಳು ಚಂದ್ರನ ಮೇಲೆ ಬೀಳಲ್ಲ. ದಟ್ಟ ನೆರಳಿನ ಸುತ್ತ ಇರುವ ಪಾರ್ಶ್ವಛಾಯೆ ಮಾತ್ರ ಚಂದ್ರನ ಆವರಿಸ್ಕೊಳ್ಳುತ್ತೆ. ನೆರಳು ಗಾಢವಾಗಿರಲ್ಲ, ನಮಗೇನೂ ಗೊತ್ತಾಗಲ್ಲ ಬರೀ ಗಣ್ಣಿಗೆ. ಓಕೆ, ನೋ ಪ್ರಾಬ್ಲಮ್. ಓಕೆ, ಬರೀ ಕಣ್ಣಲ್ಲಿ ನೋಡ್ಬೋದಾ ಯದಾಚೆ ಬಂದು ಅಂತಂದರೆ? ನೋಡ್ಬೋದು. ಚಂದ್ರನ ನೋಡಬಾರ್ದು ಅಂತಂದರೆ ಹೆಂಗಾಗತ್ತೆ? ಚಂದ್ರ ಮೃದು ಮಧುರ, ಹಂಗಾಗಿ ನೀವು ನೋಡ್ಬೋದು, ಏನೂ ಆಗಲ್ಲ. ನೀವು ಬರೀ ಕಣ್ಣಲ್ಲಿ ನೋಡ್ಕೊಂಡ್ರೆ, ಆವಾಗಿನ ಕರ್ನಾಟಕ ನಾವೇ ಹೇಳಿದ್ವಿ, ನೋಡಬೇಡಿ ನೋಡಬೇಡಿ ನೋಡಬೇಡಿ. ಭಾರತ, ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಯುರೋಪ್, ಉತ್ತರ ಅಮೆರಿಕಾದ ಕೆಲ ಪ್ರದೇಶಗಳಲ್ಲಿ ಇದು ಗೋಚರವಾಗ್ತಾ ಇದೆ. ರಾಜ್ಯದ ಹಲವೆಡೆ ಚಂದ್ರಗ್ರಹಣವನ್ನು ನೋಡಲು ಆಸಕ್ತರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅದು ಅವರ ವೈಜ್ಞಾನಿಕ ಆಸಕ್ತಿಗಳು. ಕೆಲವರಿಗೆ ಧಾರ್ಮಿಕ ಆಸಕ್ತಿ, ಇನ್ನು ಕೆಲವರಿಗೆ ವೈಜ್ಞಾನಿಕ ಆಸಕ್ತಿ. ಓಕೆ, ಚಂದ್ರಗ್ರಹಣ ಯಾವಾಗ ಆರಂಭ ಆಗುತ್ತೆ ಏನು ಡ್ಯಾಶ್ ಡ್ಯಾಶ್ ನೋಡೋಣ. ಮೊದಲು ನಮ್ಮ ಜೊತೆ ಆನಂದ ಗುರುಜಿಯವರು, ಅವರು ಕೂಡ ಸೇರ್ಕೋತಾರೆ. ಅವರು ಧಾರ್ಮಿಕವಾಗಿ ಏನು ಅಂತ ಹೇಳ್ತಾರೆ. ಅವರು ಕೂಡ ಒಂದು ನಮಸ್ಕಾರ ಸರ್ ನಿಮಗೆ, ಎಲ್ಲರಿಗೂ ನಮಸ್ಕಾರ. ಈ ಚಂದ್ರಗ್ರಹಣ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನಾಗುತ್ತೆ ಅಂತ ಒಂದು 2 ಪಾಯಿಂಟ್ ಇದೆ, ಅದನ್ನು ಹೇಳಿಬಿಟ್ಟು ಬರ್ತೀನಿ. ನಮಗೆ ಬಿಡಿಸಿ ನೀವು ಗ್ರಹಣನ. ಹಾಂ, ನೋ ಪ್ರಾಬ್ಲಮ್. ಅಂದರೆ ನಮಗೆ ಬಿಡಿಸಿ ಅಂದರೆ ನಮ್ಗೆ ಹಿಡ್ಕೊಂಡಿದೆ ಅಂತಲ್ಲ. ಇದನ್ನು ಬಿಡಿಸಿ, ಅಷ್ಟು ಸುಲಭ ಇಲ್ಲ ನಮ್ಮನ್ನ ಗ್ರಹಣ ಹಿಡ್ಕೊಳ್ಳೋದು, ಅಷ್ಟು ಸುಲಭ ಇಲ್ಲ. ಅದು ಭಾಳ ಜನ ಟ್ರೈ ಮಾಡಿಬಿಟ್ಟಿದ್ದಾರೆ, ಮಾಡ್ತಾನೂ ಇರ್ತಾರೆ, ಅಷ್ಟು ಈಸಿ ಇಲ್ಲ ಗ್ರಹಣ. ಹ್ಞೂ, ಚಂದ್ರಗ್ರಹಣ ಯಾವಾಗ ಆರಂಭವಾಗುತ್ತೆ ಮತ್ತು ಯಾವಾಗ ಮುಗಿಯುತ್ತೆ ಅನ್ನೋದನ್ನು ನೋಡೋಣ. ಚಂದ್ರಗ್ರಹಣ ರಾತ್ರಿ 10:38 ನಾನು ಈಗಾಗಲೇ ಹೇಳ್ದಂಗೆ ಅಂತ್ಯಕಾಲ ಅಂದರೆ ಒಂದಕ್ಕೊಂದು ತಮ್ಮ ಪಾಡಕ್ಕೆ ತಮ್ಮ ದಾರಿಯಿಂದ ಹೋಗ್ಕೊಳತ್ವೆ ಅವು. ಮಧ್ಯರಾತ್ರಿ 2:42. ಇದರ ಅವಧಿ ಸುಮಾರು 4:06. ಓಕೆ, ಏನೇನಾಗತ್ತೆ ಆ ಟೈಮಲ್ಲಿ? ನಮ್ಮವರು ಶೋರ್ ಮಾಡ್ತಾರೆ 10:30. ಹಾಂ, 2:42 ನೀವು ಬೇಡ ಅಂದ್ರೂ ಹಿಡ್ಕತ್ತಾರೆ ನಮ್ಮವರು. ನಾವೇ ನಿಮಗೆ ಗ್ರಹಣ ರೂಪದಲ್ಲಿ ಹಿಡ್ಕತ್ತೀವೋ ಗ್ರಹಣ ನಿಮ್ಮನ್ನು ಹಿಡ್ಕೊಳತ್ತೋ ಗೊತ್ತಿಲ್ಲ, ನಾವಂತೂ ಹಿಡ್ಕತ್ತೀವಿ ಗ್ಯಾರಂಟಿ. 10:30 ಕಂಟಿನ್ಯೂಡ್ ಫುಲ್ ತೋರಿಸ್ತಾರೆ, ಎಲ್ಲೆಲ್ಲೋ ಡಿಸ್ಟ್ರಿಕ್ಟಲ್ಲೆಲ್ಲ ಏನೇನು ಮಾಡ್ತಿದ್ದಾರೆ, ಜಿಲ್ಲೆಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತೆಲ್ಲ ತೋರಿಸ್ತಾರೆ. ಈ ವಿಶೇಷತೆ ಏನು ಆಗಿದ್ರೆ, ಇದು ತೋಳ ಚಂದ್ರಗ್ರಹಣ ಯಾಕಾಯಿತು, ರಾಬಿಟ್ ಚಂದ್ರಗ್ರಹಣ ಯಾಕಾಗಲ್ಲ, ಬೇರೆ ಬೇರೆ ಹುಲಿ ಯಾಕಾಗಲ್ಲ ಈ ವರ್ಷ? ಹಾಗೆ ನೋಡಿದ್ರೆ ಚೀನಿಯರ ವರ್ಷಗಳ ಲೆಕ್ಕಾಚಾರದಲ್ಲಿ ಚೀನಿಯರು ವರ್ಷಕ್ಕೊಂದು ಪ್ರಾಣಿಯನ್ನು ಆ ವರ್ಷದ ಪ್ರಾಣಿ ಅಂತ ಘೋಷಿಸ್ತಾರೆ ಅವರ ಧಾರ್ಮಿಕ ಲೆಕ್ಕಾಚಾರಗಳ ಪ್ರಕಾರದಲ್ಲಿ. ಅವ್ರು ಒಂದೊಂದು ವರ್ಷ ಒಂದೊಂದು ಅಂತ ಮಾಡ್ಕೋತಾರೆ. ಈ ವರ್ಷ ಇಲಿ ಅವ್ರ ಪ್ರಕಾರದಲ್ಲಿ, ಈ ವರ್ಷ ಇಯರ್ ಆಫ್ ರ್ಯಾಟ್. ಓಕೆ, ಹಾ, ಆ ಪ್ರಾಣಿಯ ಲಕ್ಷಣದ ಮೇಲೆ ಅವರೊಂದು ಲೆಕ್ಕ ಹಾಕ್ತಾರೆ. ಆ ವರ್ಷದಲ್ಲಿ ಹುಟ್ಟಿರೋರು, ಆ ವರ್ಷಕ್ಕೆ ಹುಟ್ಟಿರೋರು ಲೆಕ್ಕಾಚಾರ ಅವ್ರದ್ದು, ಅದು ಆ ಪ್ರಾಣಿ ಪ್ರಕಾರ ಅವ್ರು ನಡ್ಕತ್ತಾರೆ ಅಂತ. ಅಂದ್ರೆ ಕುದುರೆ ಅಂದ್ರೆ ಸಿಕ್ಕಾಪಟ್ಟೆ ನಾಗಾಲೋಟದಲ್ಲಿ ಇವನು ಓಡಬಹುದು, ಇವನಿಗೆ ಅತ್ಯುತ್ಸಾಹ ಇದೆ ಅಂತ. ಇಲಿ ಅಂದ್ರೆ ಅದರ ಗುಣಲಕ್ಷಣಗಳು. ಇಲ್ಲಿ ಹಂಗಲ್ಲ, ಇಲ್ಲಿ ತೋಳ ಬಂದ್ಬಿಟ್ಟಿದೆ. ವೈ ತೋಳ ಯಾಕೆ ಬಂತು ತೋಳ? ನಮಗೇನು ತೋಳ ಹೊಸದೇ ಅಲ್ಲ, ಎಂತೆಂಥ ತೋಳಗಳು ನೋಡ್ಬಿಟ್ಟಿದೀವಿ ನಾವು. ಅದ್ರ ಮಧ್ಯೆ ಇದ್ಯಾವುದು ಅಂತೀರಾ? ಇದು ಲೆಕ್ಕನೇ ಇಲ್ಲ ಈ ತೋಳಗಳು ನಮಗೆ. ನಾವು ಎಂತೆಂಥ ತೋಳ, ಎಂತೆಂಥ ಯಗ್ಣಗಳು, ಎಂತೆಂಥ ಇಲಿಗಳು ಹೆಂಗೆಂಗೆ ನೋಡಿದ್ದೀವಿ. ಕಾಂಕ್ರೀಟ್ನೇ ಕೊರದ ಒಳಗಡೆ ಇರೋದನ್ನ ಬಾಗದ ಹೊಟ್ಟೆ ಒಳಗೆ ಹಾಕೊಂಡಿರೋ ಇಲಿಗಳು ನೋಡಿದ್ದೀವಿ. ನಾವು ಎಂತೆಂಥ ತೋಳ ನೋಡ್ಬಿಟ್ಟಿದ್ದೀವಿ. ಹ್ಞೂ, ಮಾಡಿಲ್ವಾ? ಅದೇನು ರೋಡು? ಹೌದು ಸರ್. ಬೆಂಗಳೂರಲ್ಲಿ ಟಾಪಿಂಗ್, ಅದೇನು ಟಾಪು, ಅಂಡರ್ರು, ಇದೆಲ್ಲ ಏನಿದೆ, ಅವೆಲ್ಲ ಇಲಿ. ಇಯರ್
ಕರೆಕ್ಟಾಗಿ ಮಾಡಿದ್ರಪ್ಪ ಚೂರು, ಇಯರ್ ಇಯರ್ ಆಫ್ ರಾಟೆ. ಈ ಚಂದ್ರಗ್ರಹಣಕ್ಕೆ ತೋಳ ಚಂದ್ರಗ್ರಹಣ ಅಂತ ಹೆಸರಿಟ್ಟಿದ್ದಾರೆ, ಹೌದು ಯಾಕೆ ಅಂದರೆ ಪದೇ ಪದೇ ಬರ್ತಾ ಇದೆ ಈ ಪ್ರಶ್ನೆ. ಜನವರಿ ತಿಂಗಳು ತೋಳಗಳ ಸಂತಾನಾಭಿವೃದ್ಧಿಯ ಸಮಯ, ಹಾಗಾಗಿ ಇದನ್ನು ಈ ಸಂದರ್ಭದಲ್ಲಿ ಬಂದಿರುವುದರಿಂದ ತೋಳ ಅಂತಾರೆ. ಅದಕ್ಕೆ ನೀವು ಯಾವ್ಯಾವುದು ಗ್ರಹಣದ ಚಿತ್ರಗಳನ್ನು ನಮ್ಮ ಟಿ ವಿನಲ್ಲಿ ಪಬ್ಲಿಕ್ ಟಿ ವಿ ಎರಡು ದಿನದಿಂದ ನೋಡ್ತಾ ಇರ್ತೀರಿ ಮೋಸ್ಟ್ಲಿ, ಅಲ್ಲೆಲ್ಲ ಆ ಬ್ಯಾಕ್ಗ್ರೌಂಡಲ್ಲಿ ಚಂದ್ರ ಇದ್ದಾಗ ಫ್ರಂಟಲ್ಲಿ ಇದೊಂದು ಬಂಡೆ ಮೇಲೆ ನಿಂತ್ಕೊಂಡು ಓದ್ ಕೂಗತ್ತೆ ತೋಳ. ನಿಮ್ಗೆ ಯಾರಿಗೂ ಅನಿಸಿರ್ಬೇಕಾಗಿತ್ತು ಯಾಕೆ ತೋಳ ಕೂಗಿಸ್ತಾರೆ ಇವರು ಚಂದ್ರಂಗು, ಏನ್ ಸಂಬಂಧ ಅಂತ. ಇಷ್ಟೇ ಸಂಬಂಧ. ಪಾಶ್ಚಾತ್ಯ ದೇಶಗಳಲ್ಲಿ ಜನವರಿ ತಿಂಗಳಲ್ಲಿ ಗ್ರಹಣವನ್ನು ತೋಳ ಗ್ರಹಣ ಅಂತಲೇ ನಮಗೂ ಬಂದಿದೆ. ಈ ಗ್ರಹಣನ ಸಂಪೂರ್ಣ ಚಂದ್ರಗ್ರಹಣ ಅನ್ನಲ್ಲ, ಇದು ನೆರಳಿನ ಗ್ರಹಣ. ಏಕೆಂದರೆ ವೈಜ್ಞಾನಿಕವಾಗಿ ಚಂದ್ರನ ಸ್ಥಾನದಲ್ಲಿ ಯಾವ ಬದಲಾವಣೆ ಏನೂ ಆಗಲ್ಲ. ಓಕೆ, ಹಾಗಾದರೆ ಬರಿಗಣ್ಣಲ್ಲಿ ನೋಡ್ಬೋದಾ ಸರ್? ನೋಡ್ಬೋದು, ನಾವು ಈಗಾಗಲೇ ಹೇಳಿದ್ದೀವಿ, ಇನ್ನೊಂದ್ಸರಿ ಹೇಳ್ತೀವಿ. ಬರಿಗಣ್ಣಿನಿಂದ ನೋಡಬಹುದು, ಯಾವ ಸಮಸ್ಯೆಯೂ ಇಲ್ಲ. ನಮ್ಮ ಕಣ್ಣಿಗೆ ಯಾವ ಸಮಸ್ಯೆಯೂ ಆಗಲ್ಲ. ವಿಶೇಷ ಕನ್ನಡಕಗಳ ಅವಶ್ಯಕತೆ ಇಲ್ಲ. ಸುಮ್ಮನೆ ಎಫೆಕ್ಟ್ ಹೆಂಗಿರುತ್ತೆ ನೋಡೋಣ ಅಕ್ಕಂಡು ಅಂತಂದ್ರೆ, ಬೇಕಾದ್ರೆ ಅಕ್ಕಂಡು ನೋಡ್ಕಳಿ. ನಾರ್ಮಲ್ ಆಗಿ ಏನು ಸುಮ್ಮನೆ ಟ್ರೈ ಮಾಡಿ ಅಕ್ಕಂಡು. ಈ 3D ಫಿಲಮ್ಗೆ ಹೋದಾಗ ಕನ್ನಡಕ ಹಾಕೊಂಡು ಕೂತಿರ್ತೀರಿ, ಮಧ್ಯ ಮಧ್ಯ ಹಿಂಗೆ ತೆಗೆದು ತೆಗೆದು ನೋಡಲ್ವಾ ನೀವು? ಅಲ್ಲಿ ಹೆಂಗ್ ಅಲ್ಲಿಂದ ಹಿಂಗೆ ಕಾಣುತ್ತೆ ನೋಡಲ್ವಾ? ಥಿಯೇಟರ್ ಮಾಡಲ್ವಾ ಯಾರು ಹೇಳ್ರಪ್ಪ ನಮಗೆ? ಎಲ್ಲರೂ ಮಾಡ್ತಾರೆ, ನಮ್ಗೆ ಗೊತ್ತು ಗ್ರಾಚಾರ ಅದ್ರದ್ದು ಏನು ಅಂತ. ಕನ್ನಡಕ ಹಾಕೊಂಡಿರ್ತಾರೆ ಅವ್ನು, ಇನ್ನೇನು ಗದೆ ತೆಗಿಬೇಕಂದ್ರೆ ಟಿ ವಿ ಬೇಕು ಅಂದ್ರೆ ಹಿಂದಿನ ಸರಿ ಗದೆ ಟಿ ವಿ ಯಾವಾಗ ಅದು ಹೊತ್ತಕ್ಕೆ ಬಂದ್ಬಿಟ್ಟಿರುತ್ತೆ 3D ನಲ್ಲಿ, ಅದು ರಿಸ್ಕ್ ಯಾಕೆ ಅಂತ ತಕೊಂಡ್ಬಿಡ್ತಾರೆ, ಗದೇನೇ ಬರಲ್ಲ ಆಗ. ನಾನು ಕುರುಕ್ಷೇತ್ರ ಸಿನಿಮಾ ಟೈಮಲ್ಲಿ ಯಾವುದೋ ಒಂದು ಸುಮ್ಮನೆ ಹೇಳಿದೆ ಗದೆ ಅಂತ. ಓಕೆ, ಆ ಟೈಪ್ ನಿಮಗೆ ಕುತೂಹಲ ಇದ್ರೆ ಹಾಕೊಂಡು ನೋಡ್ಕೊಳ್ಳಿ, ಯಾರು ಬಿಡೋದು. ಅಪಾಯಕಾರಿ ಅಂತೂ ಅಲ್ಲ. ಗರ್ಭಿಣಿಯರು ಮಕ್ಕಳು ಯಾರು ಭಯಪಡಬೇಕಾದ ಅವಶ್ಯಕತೆಯೂ ಇಲ್ಲ, ಆರಾಮಾಗಿರಿ. ಆಯ್ತಾ, ಗರ್ಭಿಣಿಯರು ಮಕ್ಕಳು ನೆಮ್ಮದಿಯಾಗಿ ನಿದ್ದೆ ಹೊಡಿರಿ, ಹೇಳ್ತೀನಿ ನನ್ನ ಪ್ರಕಾರ. ಓಕೆ, ಗ್ರಹಣ ಅಂದ್ರೆ ಬೆಚ್ಚಿ ಬೀಳುವಂತಹ ಆಸ್ತಿಕರು ತೋಳ ಚಂದ್ರ ಗ್ರಹಣದ ಬಗ್ಗೆ ಒಂದಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಗ್ರಹಣ ಅಂದ್ರೆ ಗ್ರಹಣನೇ ಅಲ್ವಾ, ಗೋಚರ ಆಗ್ಲಿ ಬಿಡ್ಲಿ ನಮ್ಮ ಮೇಲೆ ಅದರ ವಕ್ರ ದೃಷ್ಟಿ ಬೀಳಬಾರದು ಅನ್ನೋ ಕಾರಣಕ್ಕೆ ಸಾವಿರಾರು ಜನ ದೇಗುಲಗಳಿಗೆ ಭೇಟಿ ಕೊಟ್ಟರು, ವಿಶೇಷ ಪೂಜೆಯನ್ನ ಮಾಡಿಸಿದ್ರು. ರಾಜ್ಯದ ಬಹುತೇಕ ದೇಗುಲಗಳಲ್ಲಿ ಪೂಜೆ ನಡೆದವು. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಅರ್ಚಕರು ದೇವರ ವಿಗ್ರಹಗಳಿಗೆ ದರ್ಬಿಯ ರಕ್ಷೆಯನ್ನ ಮಾಡಿದ್ದಾರೆ. ನಾಳೆ ಎಂದಿನಂತೆ ಶುದ್ಧಿ ಕಾರ್ಯ ನಡೆಸಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ. ಆದರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ವಿಶೇಷ ಪೂಜೆ ಜಪ ತಪ ಹಮ್ಮಿಕೊಂಡಿಲ್ಲ. ದೊಡ್ಡವ್ರು ಹೇಳ್ತಾರೆ ಮಾಡಬಾರ್ದು ಅಂತ, ಅದೇ ನಂಬಿಕೆ ನಾವು ಮೊದಲಿಂದನೂ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಮೊದಲಿಂದನೂ ಹಿರಿಯರು ಹೆಂಗೆ ಹೇಳ್ತಾರೋ ಹಂಗೆ ನಾವು ಕೇಳ್ತೀವಿ. ಇವಾಗಲೂ ಹೇಳ್ತಾರವರು ಏನು ಊಟ ಮಾಡಬಾರ್ದು, ಅದಾದ್ಮೇಲೆ ಸ್ನಾನ ಮಾಡಿಕೊಂಡೆ ದೇವ್ರ ಪೂಜೆ ಮಾಡಿನೇ ಊಟ ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ. ಅದೇ ನಾವು ಆಚರಣೆ ಇವಾಗಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತೆ ಹೆಂಗೆ ಹೇಳ್ಕೊಟ್ಟಿದ್ದಾರೋ ಆ ಥರ ಮಾಡ್ತೀವಿ. ದರ್ಬೆ ಎಲ್ಲ ಹಾಕಿ ಎಲ್ಲದಲ್ಲಿ ಹಾಕಿ ಮಾನ್ಯ ಎಲ್ಲ ಕರೆಕ್ಟ್. ಗ್ರಹಣ ಅಂದರೆ ಗ್ರಹಣ, ದೊಡ್ಡವರು ಹೇಳಿದ್ದು ಮತ್ತೆ ಎಫೆಕ್ಟ್ ಅಂದರೆ ಎಫೆಕ್ಟ್ ಅಷ್ಟೇ. ನಮ್ಗೆ ಹಿರಿಯರು ಹೇಳಿದ್ದಾರೆ ನಾವು ಮಾಡ್ತೀವಿ, ದೊಡ್ಡವ್ರು ಹೇಳ್ಕೊಟ್ಟಿದ್ದಾರೆ ಆ ಟೈಪ್ ಮಾಡ್ತೀವಿ. ಸೂರ್ಯ ಇರಲಿ ಚಂದ್ರ ಜನ ಹೆಂಗೆ ಅಂದ್ರೆ ಇದಕ್ಕೆ ಮಾತ್ರ ಹಿರಿಯರು ಹೇಳಿದ್ದಾರೆ ಅಂತ ಒಪ್ಕೊಂಡ್ಬಿಡ್ತಾರೆ ಟಕ್ ಅಂತ. ಈಗ ಹಿರಿಯರು ಮನೆಯಿಂದ ಹೋಗುವಾಗ ಹೇಳ್ತಾರೆ ಲೇ ಹೆಲ್ಮೆಟ್ ಹಾಕೊಂಡು ಹೋಗೋ ಅಂತ, ಅದಕ್ಕೆ ಗಮನ ಇಲ್ಲ, ಅದಕ್ಕೆ ಹಿರಿಯರ ಮಾತಕ್ಕೆ ಬೆಲೆ ಇಲ್ಲ. ಲೈಸೆನ್ಸ್ ಜೋಬಲ್ ಇಟ್ಕೊಂಡು ಹೋಗೋ ಅಂತಾರೆ, ಅದಕ್ಕೆ ಬೆಲೆ ಇಲ್ಲ. ಲೇ ಗುಂಡಾಕ್ಬಿಟ್ಟು ಗಾಡಿ ಓಡಿಸ್ಬಿಡಕಣ ಸತೋಬೃತಿ ಹಾಕೋಣ ಅಂತಾರೆ, ಅದಕ್ಕೆ ಬೆಲೆ ಇಲ್ಲ ಹಿರಿಯರಿಗೆ. ಇದಕ್ಕೆ ಮಾತ್ರ ಬೆಲೆ ಕೊಡ್ತಾರೆ ಹಿರಿಯರಿಗೆ. ನಂಬಿಕೆ ನಂಬಿಕೆ, ನಾವು ವಿ ಕೆನಾಟ್ ಚಾಲೆಂಜ್ ಇಟ್. ಜನ ನಂಬಿದ್ರೆ ನಂಬಿರ್ತಾರೆ. ನಂಬಿಕೆಗಳೇ ಎಲ್ಲದಕ್ಕೂ ಆಧಾರ, ಎಲ್ಲದಕ್ಕೂ ಆಧಾರ. ಹೇಳ್ತಾರಲ್ಲ ಅಮ್ಮ ಎನ್ನುವುದು ಸತ್ಯ, ಅಪ್ಪ ಎನ್ನುವುದು ನಂಬಿಕೆ, ಹೇಳ್ತಾರಲ್ಲ. ಹಂಗಾಗಿ ಎಲ್ಲ ನಂಬಿಕೆನೆ. ಹಂಗಾಗಿ ನಂಬಿಕೆಗಳಾದ್ಮೇಲೆ ನಾವು ಏನು ಮಾಡಕ್ ಬರಲ್ಲ, ಅವ್ರವ್ರ ವಿಚಾರ. ದೇಗುಲಗಳಿಗೆ ಭೇಟಿ ಕೊಡುವಂಥದ್ದು ಅವರವರ ಮನಸ್ಸಿಗೆ ಸಮಾಧಾನ, ಇಟ್ಸ್ ಓಕೆ. ನಾವು ಅದಕ್ಕೆ ಅಬ್ಜೆಕ್ಟ್ ಮಾಡೋದ್ರಿಂದ ನಮ್ಗೆ ಯಾವ ಪ್ರಯೋಜನವೂ ಇಲ್ಲ. ಸ್ಟಿಲ್ ಇದರದ್ದು ಲೆಕ್ಕಾಚಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಶ್ರೀ ಆನಂದ ಗುರುಜಿಯವರು ಎಂದಿನಂತೆ ನಮ್ಮ ಜೊತೆ ಈಗ ಇದ್ದಾರೆ. ನಾನು ಬೆಳಗ್ಗೆಯಿಂದ ಭಾಳ ಟಿ ವಿಗಳಲ್ಲಿ ನೋಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಬಿಸಿ ಇದ್ದೀರಿ ಇವತ್ತು. ಎಲ್ಲೆಲ್ಲೂ ಅವರೇ, ಎಲ್ಲೆಲ್ಲೂ ನೀವೇ. ಮೊದಲನೇದಾಗಿ ರಂಗಣ್ಣವರ ವಿಶ್ಲೇಷಣೆ ಅಂದ್ರೇ ಬಹಳ ಆನಂದ. ಯಾಕೆ ನಿಮ್ಮ ಜೊತೆ ಕೂತು ಒಂದು 10 ನಿಮಿಷ ಮಾತಾಡೋದೆ ಮಹದಾನಂದ. ನಮಗೂ ಅಷ್ಟೇ, ತಿಳ್ಕೊಳ್ಳೋದು ನಮಗೂ ಆನಂದ. ನಮಗೂ ನಮ್ಮ ಅಮ್ಮ ಹೇಳಿರೋದೆಲ್ಲ ಮರ್ತೋಗ್ಬಿಟ್ರತ್ತೆ ಕೆಲವೆಲ್ಲ, ಲೇ ದರ್ಭಾಕರ ಅಂತ ಹೇಳಿ ಮರ್ತೋಗಿರುತ್ತೆ ನಮಗೆ, ನಮಗೂ ಜ್ಞಾಪಕ ಬರುತ್ತೆ ಒಂಚೂರು. ಏ ನಮ್ಮ ಕೈಲೂ ಮಾಡಿಸಿಲ್ಲ ಅನ್ಕೋಬೇಡಿ ನೀವು. ಈ ಕಾರ್ಯಕ್ರಮ ನೋಡ್ತಿರೋ ಜನ ರಂಗನಾಥ್ ಇಷ್ಟೆಲ್ಲ ಹೇಳ್ತಾರಲ್ಲ, ಇವ್ರೇನು ಮಾಡಿದಾರ ಮಾಡಿಲ್ವಾ ಅಂತ ಅನ್ಕೋಬೇಡಿ, ಏನು ಅನ್ಕೋಬೇಡಿ. ನಾನು ತಲೆ ಬಗ್ಗೆ ಸ್ವಪ್ಕತೀನಪ್ಪ, ನಾವು ಚಿಕ್ಕ ಹುಡುಗರಾಗಿ ಬುದ್ಧಿ ಬರೋವರೆಗೂ ನಮ್ಮಮ್ಮ ಏನೇನು ಹೇಳಿದಾಳೆ ಎಲ್ಲ ಮಾಡಿದ್ದೀವಿ. ಅವಳು ಎಕ್ಕದೆಲೆ ಎನ್ನ ಹೆಗಲ ಮೇಲೋ ಭುಜದ ಮೇಲೋ ತಲೆಯ ಮೇಲೋ ಇಟ್ಕೊಂಡು ಸ್ನಾನ ಮಾಡೋ ಅಂದರೆ ಸ್ನಾನ ಮಾಡಿದ್ದೀವಿ.
ನಾವೇನು ಕೇಳಿಗಳವಸನೆ ಇಲ್ಲ, ಕೇಳಿಗಳಂದ್ರೆ ಊಟ ಬೇಡ. ರಥಸಪ್ತಮಿ ಮಾಡಲೇಬೇಕು, ಅವಗ್ರಾಚಾರ ಮಾಡಿದೀವಿ ನಾವು. ಏನೇ ನಮ್ಮ ಅಮ್ಮ ಹೇಳಿದ್ರೆ ನಾವು ಮಾಡಿದೀವಿ ಸ್ಟಿಲ್. ಹಂಗಾಗಿ ನಾವು ನಂಬೇ ತಾನೆ ಮಾಡಿರೋದು. ಹಂಗಾಗಿ ಈ ಪೇಪರ್ ಬೇರೆಯವ್ರು ಮಾಡ್ತಾ ಇದ್ರು, ಅದ್ರಿಗೆ ಅವ್ರಿಗೆ ಯಾಕೆ ಕಟ ಕೊಡ್ಬೇಕು ನಾವು? ಹಂಗಾಗಿ ಓಕೆ. ಏನೇ ಹೌದು ಸರ್, ಆನಂದ್ ಗುರುಜಿ ಅವರು, ಯಾಕೆ ಈ ಚಂದ್ರಗ್ರಹಣ ನಮಗೆ ಬರಿಗಣ್ಣಿನಿಂದ ನೋಡಿದ್ರೆ ಅಪಾಯ ಇಲ್ಲದಿದ್ದರೂ, ಚಂದ್ರನ ಸ್ಥಾನಗಳಲ್ಲಿ ಯಾವುದೇ ಬದಲಾವಣೆ ಆಗದಿದ್ದರೂ ಫಿಸಿಕಲಿ ಅಂದ್ರೆ ಈ ಲೆಕ್ಕಾಚಾರದಲ್ಲಿ ನನಗೆ ಗೊತ್ತಿಲ್ಲ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಾದ್ರು ಬದಲಾವಣೆ ಆಗತ್ತೋ ಬಿಡುತ್ತೋ ನನಗೆ ಐಡಿಯಾ ಇಲ್ಲ, ಇಲ್ಲದಿದ್ದರೂ ಯಾಕಿದು ನಮಗೆ ಮಹತ್ವವಾಗ್ತಾ ಇದೆ? ಮೊದಲನೇದಾಗಿ ಗ್ರಹಣ ಎಂಬತಕ್ಕಂತಹ ಪದಕ್ಕೆ ಆ ಒಂದು ಅರ್ಥವಿದೆ. ಇಲ್ಲಿ ಚಂದ್ರಗ್ರಹಣ, ಚಂದ್ರ ಮನಸ್ಕಾರಕ, ಮನಸ್ಸಿನ ಮೇಲೆ ಒಂದಷ್ಟು ಪ್ರಹಾರಗಳಿದೆ, ಮನಸ್ಸು ಶಾಂತಿ ನೆಮ್ಮದಿ ಕೊಡ್ತಕ್ಕಂಥವನು, ಜೊತೆಗೆ ಸುಖ ಸಂತೋಷಕ್ಕೂ ಎಲ್ಲಕ್ಕೂ ಸಹಿತ ಮನಸ್ಸಲ್ಲಿ ಆನಂದವಾಗಿದ್ದರೇ ಎಲ್ಲವೂ ಸತ್ಯ. ಆದರೆ ಗ್ರಹಣ ಕಾಲದಲ್ಲಿ ಈ ಒಂದು ವೈಪರೀತ್ಯಗಳು ನಡೆಯೋದ್ರಿಂದ ಇದು ನಭೋಮಂಡಲದಲ್ಲಿ ನಡೀತಕ್ಕಂಥ ಒಂದು ಕೌತುಕ ಆದರೂ ಗ್ರಹಣ ಎಂಬತಕ್ಕಂಥದ್ದು ಆ ಗ್ರಹಣ ಎಂಬ ಪದದಲ್ಲೇ ಇದೆ ಒಂದಷ್ಟು ಭಯಭೀತಿ. ಯಾಕೆಂದರೆ ಗ್ರಹಣ ಮೊನ್ನೆ ಆದಂಥ ಸೂರ್ಯಗ್ರಹಣದ ಬಗ್ಗೆ ನೀವು ಮಾತಾಡಿದ್ದೀರಿ, ನಾವು ಮಾತಾಡಿದ್ದೀವಿ. ಯಾಕೆಂದರೆ ಆಗಲೂ ಸಹಿತ ಬಹಳಷ್ಟು ಅರ್ಥಗರ್ಭಿತವಾಗಿ ವಿಚಾರಗಳಂತೇಳಿ ಹೂಡಬಡಿಸಿದ್ದೀರಿ, ತಾವು ಹೇಳಿದ್ದೀರಿ, ಅದು ಬಹಳ ಸಂತೋಷ. ಹಾಗೆ ಗ್ರಹಣ ಸೂರ್ಯಗ್ರಹಣದ ಆದ ನಂತರ ಆಗಿರ್ತಕ್ಕಂಥ ಅವಗಡಗಳನ್ನು ನಾವು ನೋಡ್ತಿದ್ದೀವಿ. ಚಂದ್ರಗ್ರಹಣ ಈಗಾಗಲೇ ಶೀತ ಗಾಳಿ ಬೀಸಿ, ಚಂದ್ರ ಅಂದ್ರೇ ಶೀತ ಸ್ವಭಾವ, ಯಾಕೆಂದರೆ ಸದಾಕಾಲ ತಂಪಲ್ಲಿರ್ತಕ್ಕಂಥವನು ಚಂದ್ರ, ತಂಪನ್ನು ಕೊಡ್ತಕ್ಕಂಥವನು ಚಂದ್ರ. ಶುಭ ಸಂಜಾಕಾಲ ಆಯಿತು, ಯಾವಾಗ ಸಂಜೆ ಆಗತ್ತಪ್ಪ, ತಣ್ಣಗೆ ಯಾವಾಗ ಕೂತ್ಕೊಳ್ಳೋಣಪ್ಪ ಅನ್ನೋ ಮನಸ್ಥಿತಿ ಎಲ್ಲರಿಗೂ ಇರುತ್ತೆ. ಆದರೆ ಇವತ್ತು ಗ್ರಹಣ ಆದ್ದರಿಂದ ಗ್ರಹಣ ಕಾಲದಲ್ಲಿ ಉಂಟಾಗುವಂತಹ ಒಂದಷ್ಟು ದೋಷಗಳು, ಮೊದಲು ಸೂರ್ಯ ಚಂದ್ರರು ಒಬ್ಬೊಬ್ಬರೇ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ನಂಬಿದ್ದೀವಿ. ಸೂರ್ಯ ಚಂದ್ರ, ಚಂದ್ರ ನಮ್ಮ ದೇಶದಲ್ಲಿ ಇವತ್ತು ಗ್ರಹಣ ಕಾಣುತ್ತಿಲ್ಲ, ಭಾರತಕ್ಕೆ ಕಾಣೋದಿಲ್ಲ ಅಂದರೂ ಸಹಿತ ಗ್ರಹಣ ಅಂತೂ ಇರೋದು ಸತ್ಯ. ಹಾಗಿದ್ದ ಮೇಲೆ ಚಂದ್ರನ ಮೇಲೆ ಆಗುವಂತಹ ಪರಿಣಾಮ, ಅದರಿಂದ ಉಂಟಾಗುವಂತಹ ರಾಶಿಗಳ ಮೇಲೆ ಬರುವಂತಹ ದೋಷ ಇರೋದರಿಂದ ಪ್ರತಿಯೊಬ್ಬರೂ ಇದರ ಬಗ್ಗೆ ಒಂದಷ್ಟು ಎಚ್ಚರಿಕೆಯನ್ನು ತಿಳಿಸ್ತಾ ಇದ್ದಾರೆ. ಓಕೆ, ನೀವು ಹೇಳಿದ್ರಿ ಗ್ರಹಣ ಎಂಬ ಪದದಲ್ಲೇ ಅಡಗಿದೆ ನೋಡಿ, ಮತ್ತೆ ಭೂಮಿಲಿ ಕಾಣಿಸ್ದೇ ಇದ್ರೂ ಗ್ರಹಣ ಗ್ರಹಣ ಅಂದರೆ ಕರೆಕ್ಟ್, ಗೋಳಾಕಾರವಾಗಿ ಭೂಮಿ ಎಕ್ಸಾಕ್ಟ್ಲಿ ಗೋಳ ಅಲ್ಲದೇ ಇರ್ಬೋದು, ಮತ್ತು ಇದರೊಂದು ಚೂರು ಒಳಗಡೆ ಹೋಗಿರುತ್ತೆ, ಇರುವಂಥ ಭೂಮಿಗೆ ಚಂದ್ರ ಅಲ್ಲಿಂದ ಬೀಳ್ತಾ ಇದ್ದಾಗ ನಮಗೆ ಕಾಣಿಸ್ತಿದ್ರೆ ಫುಲ್ ಎಫೆಕ್ಟ್ ಅದರ ಮೇಲೆ ತಾನೆ, ಭೂಮಿ ಮೇಲೆ. ಹಂಗಾಗಿ ಅವ್ರು ಅದನ್ನು ಕನ್ಸಿಡರ್ ಮಾಡಿರ್ತಾರೆ. ಮತ್ತು ಅವ್ರು ಹೇಳಿದ ನಿಜ, ಚಂದ್ರ ಬಹಳ ವರ್ಣನೆಗೆ ಒಳಗಾಗಿರುವಂತಹ ಗ್ರಹ ನಮ್ಮಲ್ಲಿ, ಶೀತ ನಿಜ. ಅಲ್ಲಿ ಇನ್ನೊಂದು ಸಮಸ್ಯೆ ಅಯಸ್, ಇದು ಗುರುತ್ವಾಕರ್ಷಣೆ ಸಮಸ್ಯೆ. ಹಾಗಾಗಿ ಈಗಿನ ಆಧುನಿಕ ವೈಜ್ಞಾನಿಕ ಯುಗದಲ್ಲಿ ನಾವು ತೀರ್ಮಾನ ಮಾಡಿರೋದು, ನಮಗೆ ಅತ್ಯಂತ ಸಮೀಪವಿರುವ ಚಂದ್ರನೇ ನಮ್ಮ ಮುಂದಿನ ಭವಿಷ್ಯದಲ್ಲಿ ನಾವು ಬದುಕಿ ವಾಸಿಸಬಹುದಾದ ಮನುಷ್ಯರು ಯೋಗ್ಯವಾದ ಸ್ಥಳ ಎಂದು ನಂಬಿದ್ದೆವು. ಆದರೆ ಈಗ ಅಲ್ಲ ಎಂದು ಇತ್ಯರ್ಥ ಆಗಿದೆ. ನಾವು ಚಂದ್ರನಲ್ಲಿ ವಾಸಿಸಲು ಸಾಧ್ಯವಿಲ್ಲ ಅಂತ ಒಂದು ದಿನ ಬಂದರೆ, ನಾವು ಹಂಗೇನಾದ್ರೂ ವಾಸಿಸಲೇ ಸಾಧ್ಯವಾಗುದರೆ ಅದು ಮಂಗಳದಲ್ಲಿ ಆದೀತು ಅಂತ. ಆದರೆ ಚಂದ್ರ ಅವರು ಹೇಳದಂಗೆ ಮನಸ್ಸಿಗೆ ಆಹ್ಲಾದಕರವನ್ನು ತರುವನು. ಯಾಕೆ ಅಂದರೆ ಹುಣ್ಣಿಮೆ ಊಟ ಮಾಡ್ತೀವಿ, ಎಲ್ಲಾದರೂ ಸೂರ್ಯನ ಊಟ ಮಾಡೋದು ಕೇಳಿದ್ದೀರಾ? ಇಲ್ಲ 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 ಕೇಳಲ್ಲ. ನೀವು ಹುಣ್ಣಿಮೆ ಊಟ ಮಾಡ್ತೀವಿ, ಅದರದ್ದು ಗುಣಲಕ್ಷಣನೇ ಹಾಗೆ. ಅದಕ್ಕೆ ಹೇಳೋದು ದೊಡ್ಡವರು, ಪೌರ್ಣಿಮೆ ಅಮಾವಾಸ್ಯೆ ಬಂದರೆ ಒಂಥರ ಆಡ್ತಾನೆ ಸರ್ ಇವನು ಅಂತಾರೆ. ಹೌದು ಸರ್, ಅಂತಾರೆ. ಸ್ಟಿಲ್ ಧಾರ್ಮಿಕವಾಗಿ ಅಥವಾ ನಿಮ್ಮ ಶಾಸ್ತ್ರದ ಪ್ರಕಾರದಲ್ಲಿ ಈ ತೋಳಚಂದ್ರ ಗ್ರಹಣ ಜನರಿಗೆ ಏನು ಮಾಡಿಯಿತು? ತೋಳಚಂದ್ರ ಗ್ರಹಣ ಸಾರ್ವತ್ರಿಕವಾಗಿ 27 ನಕ್ಷತ್ರ 12 ರಾಶಿಗಳಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಸಮಸ್ಯೆ ಇರತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಗ್ರಹಣ ಕಾಲದಲ್ಲಿ ಮಾಡುವಂತಹ ಅನುಷ್ಠಾನಗಳನ್ನು ನಂಬಿಕೆ ಇರತಕ್ಕಂಥವ್ರು, ಯಾಕೆಂದರೆ ನಮ್ಮಲ್ಲಿ ಈ 5 ಬೆರಳು ಒಂದು ಸಮ ಹೇಗಿಲ್ವೋ ಹಾಗೆ ವ್ಯಕ್ತಿಗಳ ಮನಸ್ಸು ಒಂದು ಸಮ ಇರೋದಿಲ್ಲ. ಹಾಗೆ ತಾವಂತೂ ಇಂತಹ ಸನ್ನಿವೇಶಗಳು ಬಂದರೆ ನಮ್ಮಂಥವ್ರಿಗೆ ಒಂದು ಆಸ್ಥಾನವನ್ನು ಕಲ್ಪಿಸ್ತೀರಿ, ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ತಿಳಿಸಬೇಕು ಅಂತ ಹೇಳ್ತೀರಿ. ಬಹುಶಃ ಆಸ್ಥಾನ ಸಿಗದಿರತಕ್ಕಂಥವ್ರು ಏನು ಮಾಡ್ತಾರೆ, ಅದರ ಮೇಲೆ ಮತ್ತಷ್ಟು ಗದಾಪ್ರಹಾರವನ್ನು ಅಲ್ಲೇ ನಮಗೊಂದು ಗ್ರಹಣವನ್ನು ನಮ್ಮ ಮೇಲೆ ಗ್ರಹಣ ಪ್ರಯೋಗ ಮಾಡಿಬಿಡ್ತಾರೆ. ಆದರೆ ಒಂದಂತೂ ಸತ್ಯ, ಆನಂದ್ ಗುರುಜಿಯವರಿಂದ ಮಾತ್ರ ಈ ಒಂದು ವಿಚಾರಗಳು ಹೊರಬರುತ್ತೆ ಅಂತಲ್ಲ, ಹಿಂದಿನ ಪರಂಪರೆ ಗುರುಹಿರಿಯರ ಕಾಲದಿಂದಲೂ ಗ್ರಹಣಗಳ ಬಗ್ಗೆ ಸಾಕಷ್ಟು ವಿಶ್ಲೇಷಣೆ ಮಾಡಿದ್ದಾರೆ. ಮಹರ್ಷಿಗಳು
ಈ ಒಂದು ಸೈಂಟಿಫಿಕ್ ರೀಸನ್ಸು ಸೈನ್ಸ್ ಅಂತಕ್ಕಂಥದ್ದು ಬರೋಕ್ಕೂ ಮುನ್ನ ಜ್ಯೋತಿಷ್ಯ ಅಂತಕ್ಕಂಥದ್ದು ಇದೆ, ಆಗ್ಲಿಂದಲೂ ಇದನ್ನು ಅರ್ಥಗರ್ಭಿತವಾಗಿ ತಿಳಿಸ್ಕೊಂಡು ಬಂದಿದ್ದಾರೆ. ಆದರೆ ಪ್ರಸ್ತುತ ಈ ಗ್ರಹಣ ಅಷ್ಟು ಭಯಪಡುವಂಥ ಅವಶ್ಯಕತೆ ಇಲ್ಲ. ಒಂದಿಷ್ಟು ರಾಶಿ ನಕ್ಷತ್ರಗಳಲ್ಲಿ ಬರೋ ಸಮಸ್ಯೆ ಈಗಾಗಲೇ ಸಮಸ್ಯೆಯನ್ನು ಹೊತ್ತಿದ್ದಾರೆ, ಅದರ ಮಧ್ಯದಲ್ಲಿ ಇನ್ನಷ್ಟು ಸ್ವಲ್ಪ ಸಮಸ್ಯೆ ಆಗ್ಬೋದು, ಅದಕ್ಕೆ ಪರಿಹಾರ ಭಾಗಗಳಿದೆ. ನಮ್ಮಲ್ಲಿ ಸಮಸ್ಯೆ ಅಂತ ಹುಟ್ಟಿದ್ರೆ ಹಿಂದಲೇ ಪರಿಹಾರ ಅಂತೂ ಖಂಡಿತ ಇರುತ್ತೆ. ಹಾಗಾಗಿ ಅಷ್ಟು ಭಯಪಡೋ ಅವಶ್ಯಕತೆ ಇಲ್ಲದಿದ್ದರೂ ಒಂದಿಷ್ಟು ಅನುಷ್ಠಾನಗಳನ್ನು ಮಾಡಿಕೊಂಡ್ರೆ ಖಂಡಿತ ಇದರ ಫಲ ಇದೆ. ತೋಳ ಚಂದ್ರಗ್ರಹಣ ಪಾಶ್ಚಿಮಾತ್ಯ ಕಲ್ಪನೆ, ನಮ್ಮ ಕಲ್ಪನೆ ಅಲ್ಲ. ನಾವು ತೋಳ ಚಂದ್ರಗ್ರಹಣ ಅಂತಲೇ ಯಾಕೆ ಒಪ್ಕೋತೀವಿ? ನಮ್ಮ ಶಾಸ್ತ್ರದಲ್ಲಿ, ಧರ್ಮಶಾಸ್ತ್ರದಲ್ಲಿ, ನಮ್ಮ ಜ್ಯೋತಿರ್ವಿಜ್ಞಾನದಲ್ಲಿ, ಜ್ಯೋತಿರ್ಶಾಸ್ತ್ರದಲ್ಲಿ ಯಾಕೆ ನಾವು ಬೇರೆ ಹೆಸರು ಕೊಡಲಿಲ್ಲ? ಇಲ್ಲ, ಇಲ್ಲಿ ಯಾವುದೇ ಒಂದು ವಿಚಾರ ಆದರೂ ಸಹಿತ ಕೆಲವೊಮ್ಮೆ ಇದು ನಮ್ಮ ಪಂಚಾಂಗಗಳಲ್ಲಿ ಆಧಾರ ಪ್ರಕಾರ ಪಂಚಾಂಗಗಳಲ್ಲಿ ತೋಳ ಚಂದ್ರಗ್ರಹಣ ಅಂತ ಎಲ್ಲೂ ಇಲ್ಲ. ಇದು ಗ್ರಹಣ ಅಂತ ಇದೆ, ಚಂದ್ರಗ್ರಹಣ ಅಂತಿದೆ. ಆದರೆ ಬಾಯಿಂದ ಬಾಯಿ ಜಾರ್ತಾ ನಾವೆಲ್ಲವನ್ನೂ ಸ್ವಾಗತಿಸೋರು. ಮೊದಲಾಗಿ ಒಂದು ವಿಚಾರ ಇದೆ, ನಾವು ಭಾರತೀಯರಲ್ಲಿ ಒಂದು ಗುಣ ಏನಪ್ಪಾ ಅಂದರೆ ಎಲ್ಲವನ್ನೂ ಬಾಚಿ ತಪ್ಪಿಕೊಳ್ಳುವಂಥದ್ದು, ಎಲ್ಲವನ್ನೂ ಸ್ವಾಗತಿಸ್ತಕ್ಕಂಥದ್ದು. ಯಾವುದನ್ನು ಪಾಲನೆ ಮಾಡದೆ ಅಂತಿಮವಾಗಿ ತ್ರಿಶಂಕುಗಳಂತೆ ಹಂಗೂ ಇಲ್ಲ ಹಿಂಗೂ ಇಲ್ಲ ಅಂತ ವಿಲವಿಲವಿಲವಿಲ ಒದ್ದಾಡುವ ಅತ್ಯಂತ ಶ್ರೇಷ್ಠ ಗುಣ ಯಾರಲ್ಲಿದೆ ಎಂದರೆ ಭಾರತೀಯರಲ್ಲೇ, ಅನುಮಾನನೇ ಇಲ್ಲ. ಸತ್ಯ ಸತ್ಯ. ಹಾಗೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಲು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ, ನಮ್ಮ ನಂಬಿಕೆಗಳದಕ್ಕೆ ಜಾಗ ಕೊಡಲ್ಲ. ಇನ್ನೊಂದು ಕಡೆ ನಮ್ಮ ನಂಬಿಕೆಗಳನ್ನ ಪಾಲನೆ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಧೈರ್ಯ ಇಲ್ಲ. ಯಾಕಂದ್ರೆ ಅದನ್ನ ಮಾಡಿಬಿಟ್ರೆ ಇವನು ಯಾವ ಅಡುಗೂಲಜ್ಜಿ ಕಾಲದ ಗೊಡ್ಪೆಲೋ ಅಂತಂದು ಬಿಡ್ತಾರೋ ಅನ್ನೋ ಭಯ. ಹಿಂಗಾಗಿ ಹಂಗೂ ಇಲ್ಲ ಹಿಂಗೂ ಇಲ್ಲ, ಮಧ್ಯ ತಗೊಳಕತ್ತೀವಿ ನಾವು. ಆದರೆ ಆಚಾರ, ಆದರೆ ಒಂದು ವಿಚಾರ ತಾವು ಮುಂದುವರಿಸಿ. ನಾವು ಎಲ್ಲವನ್ನೂ ತ್ಯಜಿಸ್ಕೊಂಡು ಹೋಗ್ತಿದ್ದೀವಿ, ಬಿಡ್ತಾ ಹೋಗ್ತಿದ್ದೀವಿ. ಆದರೆ ಹೊರದೇಶದಲ್ಲಿ ವಿದೇಶಿಯರು ಇದನ್ನೆಲ್ಲವನ್ನೂ ಸ್ವಾಗತಿಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ. ಒಂದು ಉಡುಗೆ ತೊಡುಗೆಗಳಿಂದ ಹಿಡಿದು ಆಹಾರ ಪದ್ಧತಿಗಳವರೆಗೂ ತಮ್ಮ ನಡೆ ನಡವಳಿಕೆಗಳು, ಸಂಸ್ಕೃತಿ ಸಂಪ್ರದಾಯ ಎಲ್ಲವನ್ನು ಸಹಿತ ವಿದೇಶಿಗಳು ಸ್ವಾಗತಿಸ್ತಾ ಇದ್ದಾರೆ. ಆದರೆ ವಿದೇಶಿಗರ ಅವರ ಒಂದು ವಸ್ತ್ರ ವಿನ್ಯಾಸದಿಂದ ಮೊದಲುಕೊಂಡು ಅವರ ನಡೆ ನಡವಳಿಕೆ ಎಲ್ಲವೂ ಸಹಿತ ನಾವು ನೋಡ್ತಿದ್ದೀವಿ. ಏನು ಬೇಡ, ಒಂದು ಸ್ವಲ್ಪ ದಿವಸ ಅಮೆರಿಕಾಗೆ ಹೋಗಿ ಬಂದುಬಿಟ್ರೆ ಅವರಿಗೆ ಕನ್ನಡ ಮರ್ತೋಗ್ಬಿಡುತ್ತೆ, ಮತ್ತು ಇಲ್ಲಿನ ಕಲ್ಚರ್ ಭಾಳ ವೇಸ್ಟ್ ಆಗುತ್ತೆ. ಮತ್ತು ಈ ಭೂಮಿಯಲ್ಲಿರ್ತಕ್ಕಂಥ ಕಂಪು, ಈ ನೆಲದ ಒಂದು ಗುಣವನ್ನು ಮರ್ತೋಗಂಗಾಗುತ್ತೆ. ನಿಮ್ಮನ್ನ ಕಾಯ್ತಾ ಕೂತಿರೋದು ಏನಕ್ಕೆ ಅಂದರೆ 10:32 2:44 ನಾವೇನು ಮಾಡಬೇಕು ಅಂತ ಕರೆಕ್ಟಾಗಿ ಹೇಳ್ಬಿಡಿ ಅಂತ ಕಾಯ್ತಿದ್ದಾರೆ ಅವರು. ಅಷ್ಟು ಹೇಳ್ಬಿಡಿ ಅವ್ರಿಗೀಗ, ಭದ್ರವಾಗಿ ಮಲಕಳಿ ಅಂತಿರೋ, ಎದ್ದು ಕೂತ್ಕಳಿ ಅಂತಿರೋ, ಸುಮ್ಮನೆ ಬಾಯಿ ಮುಚ್ಕೊಂಡು ಪಬ್ಲಿಕ್ ಟಿವಿಲಿ ಫುಲ್ ತೋರಿಸ್ತಾರೆ ನೋಡಿ ಅಂತಿರೋ. ಎಲ್ಲವೂ ಸತ್ಯವೇ, ಆದರೆ ಒಂದು ವಿಚಾರ, ಗ್ರಹಣ ಕಾಲದಲ್ಲಿ ಎಚ್ಚರಿಕೆ ಇರಬೇಕಾದ್ದು ಕೆಲವು ವಿಚಾರಗಳಿದೆ. ಗ್ರಹಣ ಕಾಲ ಅಂತ ಆದಾಗ ಮನೆಯಲ್ಲಿ ಹಿರಿಯರು ಹೇಳುವಂತ ರೀತಿ ಅದಕ್ಕೆ ಅಂತಾನೆ ಒಳ್ಳೆ ಒಳ್ಳೆ ಪದಾರ್ಥಗಳಿದೆ. ರಾತ್ರಿ ಒಂದಿಷ್ಟು ಹಾಲು, ಬಾದಾಮಿ ಪದಾರ್ಥ ಇದೆಲ್ಲವನ್ನು ತಗೊಂಡು ಧೈರ್ಯವಾಗಿರ್ತಕ್ಕಂಥ ಎಚ್ಚರವಾಗಿರ್ಬೇಕು ಅಂತೀರೋ? ಗ್ರಹಣದ ಟೈಮಲ್ಲಿ ಏನು ತಗೊಳ್ಬಾರ್ದು ಅಂತೀರಾ? ಮತ್ತೆ ಇಲ್ಲಿ ಹಾಲು ತಗೊಳ್ಬಹುದು ಅಂತೀರಾ? ಮೊದಲು ಸ್ಟಾರ್ಟ್ ಆಗಕ್ಕೆ ಮೊದಲು ಈಗಮ್ಮ, ಈಗ ಪ್ರಾರಂಭದಲ್ಲಿ ಹಾಗಂತ ಹೇಳ್ಬಿಟ್ಟು ಗ್ರಹಣ ಮಧ್ಯದಲ್ಲಿ ಮೊಸರನ್ನ ತಿನ್ನಕ್ಕಾಗತ್ತ? ಇಲ್ಲ ಗುರುಗಳೇ, ಆಕ್ಚುಲಿ ಮಧ್ಯಾಹ್ನ ತಿಂದ್ಮೇಲೆ ಇನ್ನು ಊಟನೇ ಮಾಡಬಾರ್ದು, ಜೀರ್ಣ ಆಗ್ಬೇಕು ಅಂತೆಲ್ಲ ಹೇಳಿದ್ರು, ಅದಕ್ಕೆ ಕೇಳ್ದೆ. ಅದೆಲ್ಲ ಸುಳ್ಳು ರೀ, ಆನಂದ್ ಗುರುಜಿ ಅವ್ರು ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಆಗಿ ಹೇಳಿದ್ದಾರೆ. 10:30 ಮೊದಲು ಏನ್ ಬೇಕಾದ್ರೆ ತಿನ್ಕೋಬಹುದು ಅತ್ತಾನೇ? ಅಷ್ಟೇ, 10:30 ಅಲ್ಲ, 9 ಸಮಯ ಇದೆ. ಹಾಗೇನ್ ಮಾಡೋಣ ನೀವ್ ಹೇಳಿ ಗುರುಜಿ, ಈಗ ಜನ ಏನ್ ಮಾಡ್ಬೇಕು ಹೇಳಿ. ಈಗ ಜನ ಮಾಡಬೇಕಾದ್ದು ಇಷ್ಟೇ, ನಿಮ್ಮ ಮನೆ ದೇವರ ಎದುರಿಗೆ ಒಂದು ದೀಪ ಹಚ್ಚಿ, ಅಲ್ಲಿ ಪ್ರಾರ್ಥನೆ ಮಾಡಿ, ಗುರು ಹಿರಿಯರಿಗೆ ಒಂದು ನಮಸ್ಕಾರ ಮಾಡಿ. ನಿಮ್ಮ ಗುರುಗಳು ಎಲ್ಲ ಉಚಿತವೇ, ಮನೇಲಿರೋದೇ. ಅಪ್ಪಿತಪ್ಪಿ ತಂದ್ರೆ ದರ್ಬೆ ಒಂದು ಹೊರಗಡೆಯಿಂದ ತರಬೇಕಾಗತ್ತೇನೋ, ಅಷ್ಟು ಬಿಟ್ಟರೆ ಹೊರಗಡೆಯಿಂದ ತಂದು ಮಾಡುವಂಥದ್ದೇನಿಲ್ಲ. ಸರಿ, ಸಾಧ್ಯವಾಗಿ ಶಕ್ತಿ ಇದ್ರೆ ಒಂದು ಹಿಡಿಯಷ್ಟು ಅಕ್ಕಿ ಅನ್ನ ಮಾಡಿ, ಅದಕ್ಕೊಂದಿಷ್ಟು ಮೊಸರು ಹಾಕಿ, ನಿಮ್ಮ ಮನೆಯ ಸಜ್ಜಾ ಮೇಲೋ ಮಾಡಿ ಮೇಲೋ ಒಂದಷ್ಟು ಮೊಸರನ್ನವನ್ನು ಹಾಕಿ, ಅಥವಾ ನಿಮ್ಮ ಮನೆಯ ಮುಂಭಾಗದಲ್ಲಿ ಎಲ್ಲಾದರೂ ಒಂದು ಕಡೆ ಒಂದಷ್ಟು ಮೊಸರನ್ನ ಹಾಕಿ. ಯಾಕೆಂದ್ರೆ ಗ್ರಹಣ ಕಾಲದಲ್ಲಿ ಶಾಂತಿ ಆಗುವಂಥದ್ದು ಮೊಸರನ್ನದಲ್ಲಿ, ಅದರಲ್ಲೂ ಚಂದ್ರಗ್ರಹಣ ಅಂದ್ರೆ ಮೊಸರನ್ನ. ಅಲ್ಲ ಯಾಕೆ ಅಂದೆ, ಈ ಮೊಸರನ್ನ ಹಾಕೋದ್ರಿಂದ ಅಲ್ಲ, ಮೊಸರು ನೋಡಿ, ಇಲ್ಲಿ ಮೊಸರು ಚಂದ್ರನಿಗೆ ಪ್ರೀತಿ, ಅನ್ನ ಚಂದ್ರನಿಗೆ ಪ್ರೀತಿ,
ಅದರಿಂದ ನೋಡಿ, ಗ್ರಹಣ ಕಾಲದಲ್ಲಿ ಸೂರ್ಯಗ್ರಹಣಕ್ಕೆ ಮೊಸರನ್ನು ಹಾಕು ಅಂತ ಯಾರೂ ಹೇಳಲ್ಲ. ಆದರೆ ಚಂದ್ರಗ್ರಹಣದಲ್ಲಿ ಹೇಳ್ತಾರೆ. ಆಗಲೇ ತಾವು ಹೇಳಿದ್ರಿ, ಹುಣ್ಣಿಮೆಯ ಊಟ, ಹುಣ್ಣಿಮೆ ಊಟ, ಬೆಳದಿಂಗಳ ಊಟ ಅಂದರೆ ಈ ಹುಣ್ಣಿಮೆ ಕಾಲದಲ್ಲೇ ಮಾಡುವಂಥದ್ದು, ಅದು ಸತ್ಯ. ಅದಕ್ಕೆ ಹಿರಿಯರು ಹೇಳ್ತಿದ್ರು, ಮನೆಯೊಳಗೆ ಊಟ ಮಾಡೋದನ್ನು ಹುಣ್ಣಿಮೆ ದಿವಸ ಹೊರಗಡೆ ಕೂತು ಊಟ ಮಾಡಿ ಕೈ ತುತ್ತು ತಗೊಂಡ್ರೆ ಇನ್ನೂ ಒಂದು ತುತ್ತು ಜಾಸ್ತಿ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಮೊಸರನ್ನ ಚಂದ್ರನಿಗೆ ಪ್ರೀತಿ, ಆದ್ದರಿಂದ ಅದಕ್ಕೆ ರಾತ್ರಿ ಹೊತ್ತು ಮೊಸರನ್ನ ಬಿಸಾಕೋದಿಲ್ಲ. ತಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೋಬೇಕು, ವಿನಃ ಮೊಸರನ್ನ ಚೆಲ್ಲಬಾರ್ದು ಅಂತ ಹೇಳ್ತಾರೆ. ಅದಕ್ಕಿಂತ ನಾನು ಬಹಳಷ್ಟು ಹಿರಿಯರು ನಮ್ಮ ಸಂಪ್ರದಾಯದ ಭೋಜನ ಸಂಪ್ರದಾಯದಲ್ಲಿ, ಭೋಜನ ಪದ್ಧತಿಗಳಲ್ಲಿ ಮೊಸರು ಅಥವಾ ಮಜ್ಜಿಗೆ ಅನ್ನವಿಲ್ಲದೆ ಊಟವನ್ನು ಮುಗಿಸುವಂತೆಯೇ ಇಲ್ಲ ಅಂತಾರೆ. ಇಲ್ಲ, ಸತ್ಯ ಅದು. ಅದು ಫೈನಲ್ ಟಚ್ ಮೇಡಮ್ ಹೇಳ್ತಿದ್ದಾರೆ, ಊಟ ಕಂಪ್ಲೀಟ್ ಆಗೋದಿಲ್ಲ. ಫೈನಲ್ ಟಚ್ಗಿನ್ನೂ ಆರೋಗ್ಯಕರ ಮತ್ತು ಮೊಸರನ್ನ, ಆದರೆ ಮೊಸರು ಮಜ್ಜಿಗೆ ತಿಂದರೆ ಅದು ಆರೋಗ್ಯಕ್ಕೆ ನೆಮ್ಮದಿ ಇರುತ್ತೆ. ಓಕೆ, ಸೊ ತಾವು ನಾವು ಹೀಗೆ ಹೇಳೋಣವೇ, ನೀವು ಎಚ್ಚರವಾಗಿರುವುದಾದರೆ ಎಚ್ಚರವಾಗಿರಿ, ಅಪ್ಪಿ ತಪ್ಪಿ ನಿದ್ದೆ ಬಂದರೆ ಗಾಬರಿ ಏನಾಗಬೇಡಿ, ಹಂಗೆ ಹೇಳೋಣವೇ. ಸತ್ಯ, ಎಲ್ಲರೂ ಎದ್ದಿರಬೇಕಾದ್ದೇನಿಲ್ಲ. ಅವರು ಗ್ರಹಣ ಕಾಲದಲ್ಲಿ ಏನಾದ್ರು ಒಂದಿಷ್ಟು ಜಪಸಿದ್ಧಿಗಳನ್ನು ಮಾಡ್ಕೋಬೇಕು, ಏನಾದ್ರು ಒಂದಿಷ್ಟು ತಂತ್ರಸಾರವನ್ನು ಕಲ್ತ್ಕೋಬೇಕು. ಗುರು ಹಿರಿಯರು ಹೇಳಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಜಪಿಸಬೇಕು ಅಂದರೆ ಗ್ರಹಣ ಕಾಲದಲ್ಲಿ ಗ್ರಹಣ ಪರ್ಯಂತ ಅವರು ಎಚ್ಚರಿಕೆ ಆಗಿರ್ತಕ್ಕಂಥದ್ದು, ಅದರಲ್ಲೂ ಮನೆಯಲ್ಲಿ ಪೂರ್ವಾಭಿಮುಖವಾಗಿ ಕೂತು ಆಲೋಚನೆ ಮಾಡುವಂಥದ್ದು ಜನ ಜಪ ಮಾಡೋದು ಕಲ್ತಿರ್ತಾರೆ. ಇಲ್ಲ ಇಲ್ಲ, ಈಗ ಬಹುಶಃ ಈ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಲೆಕ್ಕ ತಗೊಂಡ್ರೆ ಸಾಕಷ್ಟು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಮೊದಲುಕೊಂಡು ಒಂದು ಕುಟುಂಬದ ಸದಸ್ಯರು ಪ್ರತಿಯೊಬ್ಬರು ಸಹಿತ ಈ ಅನುಷ್ಠಾನಗಳಲ್ಲಿ ಪಾಲ್ಗೊಳ್ತಿದ್ದಾರೆ. ಓಕೆ, ಆಯಿತು. ತಾವು ಹೇಳಿದಾಗೆ ಒಂದಷ್ಟು ದಿನಗಳ ಹಿಂದೆ ಈ ಸಂಸ್ಕೃತಿ ಇಲ್ಲ, ಈಗ ಪುನಃ ಮರುಕಳಿಸ್ತಾ ಇದೆ. ಆಯಿತು, ಮರಳಿ ಎಂಬಂತೆ ಮರಳಿ ಸಂಸ್ಕೃತಿ ಅಬ್ಜೆಕ್ಷನ್ನು. ಸೊ ಒಂದು ಹೆಚ್ಚಿರಲೇಬೇಕು ಅನ್ನೋದಲ್ಲ. ಓಕೆ, 242 ಆದಮೇಲೆ ಬಹುಜನರದ್ದು ಅಷ್ಟೊತ್ತಲ್ಲಿ ಮಕ್ಕಳನ್ನು ಹಬ್ಬಿಸ್ತಾರೆ. ನಾನು ಅದಕ್ಕೆ ಕೇಳ್ತಿರೋದು, ಭಾಳ ಪೇರೆಂಟ್ಸು, ಸ್ಟ್ರಿಕ್ಟ್ ಪೇರೆಂಟ್ಸು, ಏಯ್ ಎಳ ಮೇಲೆ ಅಂತೇಳ್ಬಿಟ್ಟು ಎರಡು ಮುಕ್ಕಾಲಲ್ಲಿ ಅವ್ರ ತಲೆ ಮೇಲೆ ಎರಡು ಚೊಂಬ್ ನೀರು ಹಾಕ್ಬಿಡ್ತಾರೆ. ಈಗ ಹೇಳಿದ್ದೀನಿ, ಹಾಕ್ಲೇಬೇಕಾ, ಅಡ್ಜಸ್ಟ್ ಮಾಡ್ಕೊಂಡು ಬೆಳಗ್ಗೆ ಹಾಕೋಬೋದಾ? ಇಲ್ಲ, ಈ ವಿಚಾರದಲ್ಲಿ ಹೇಳ್ತೇನೆ, ಮಲಗಿರ್ತಕ್ಕಂಥವ್ರನ್ನ ಎಬ್ಬಿಸಿ ಸ್ನಾನ ಮಾಡಿಸೋ ಅವಶ್ಯಕತೆ ಇಲ್ಲ. ಇಲ್ಲ, ಅಬ್ಬಾ, ಹಾಗೆ ಭಾಳ ಮಕ್ಕಳು ಸಂತೋಷ ಪಡ್ತಾರೆ ಇವಾಗ. ಇದು ಸ್ನಾನ ಆಯಾ ಸುಮ್ಮನೀರ ಎಲ್ಲರೂ ಹಿರಿಯರು ಸಂತೋಷನೇ ಬೇಕಾತಾ ಇರ್ತವೆ ಮಕ್ಕಳು. ಬೆಳಿಗ್ಗೆ ಮಾಮೂಲಿ ಯಥಾ ಪ್ರಕಾರ ಸ್ನಾನ ಮಾಡಿ ಮನೆ ದೇವರಿಗೆ ನಮಸ್ಕಾರ ಮಾಡಿ ಆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಸಾಕು, ಗ್ರಹಣ ದೋಷ ದೂರ. ಓಕೆ, ತಾವು ಗ್ರಹಣದ ಕುರಿತಾಗಿ ಏನಾದರೂ ವಿಶೇಷ ಸೂಚನೆ ಮಾಹಿತಿ ಕೊಡೋದಿದೆಯಾ? ಈ ಗ್ರಹಣ ಭಯಪಡುವಂಥದ್ದಿಲ್ಲ, ಆತಂಕಕ್ಕೊಳಗಾಗಬೇಕಾದ್ದಿಲ್ಲ. ಮನೆ ದೇವರ ಪ್ರಾರ್ಥನೆ ಮಾಡಿ, ನಾನು ಈ ಹಿಂದೆ ಹೇಳಿದಂಥ ರೀತಿ ನಿಮಗೆ ಅನುಷ್ಠಾನಗಳು ಮಾಡ್ಕೋಬೇಕು ಅಂದರೆ ಮಾಡ್ಕೊಳ್ಳಿ, ತಪ್ಪಿಲ್ಲ. ಯಾಕೆಂದರೆ ಸೂರ್ಯಗ್ರಹಣ ಆದರೆ ನಿಮಗೆ ಇದೇ ಥರ ಮಾಡಿ ಅಂತ ನಾವು ಕಟ್ಟುನಿಟ್ಟಾಗಿ ಹೇಳ್ಬೋದಾಗಿತ್ತು. ಆದರೆ ಚಂದ್ರಗ್ರಹಣದ ಆತಂಕ ಬೇಡ. ಆದರೆ ಚಂದ್ರಗ್ರಹಣದಿಂದ ಒಂದಿಷ್ಟು ಸಮಸ್ಯೆಗಳಾಗೋದಂತೂ ಖಂಡಿತ. ಯಾಕೆಂದರೆ ಶೀತಗಾಳಿ ಬೀಸೋದು ಈಗಾಗಲೇ ಶುರುವಾಗಿದೆ, ಎಲ್ಲೆಲ್ಲೂ ಮಂಜಿನ ವಾತಾವರಣ ಇದೆ, ಉಸಿರಾಟದ ಪ್ರಕ್ರಿಯೆಗಳಲ್ಲಿ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಿದೆ. ಆದರೆ ಸಾಕಷ್ಟು ಜನ ಅಂದರೆ ಎಲ್ಲರಿಗೂ ಆಗುವಂಥದ್ದಲ್ಲ, ಆಯಾ ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಆಗುವಂಥದ್ದಿರುತ್ತೆ. ಒಂದಷ್ಟು ಎಚ್ಚರಿಕೆಯೇ ಬೇಕಾಗತ್ತೆ. ಆದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನು ಮಾರ್ಗದರ್ಶಕರು ಇರ್ತಾರೆ ಹೇಳ್ತಾರೆ, ಅದನ್ನು ಪಾಲನೆ ಮಾಡಿ, ಹಿರಿಯರ ಮಾತನ್ನು ಆಲಿಸಿದ್ರೆ ಖಂಡಿತ ನಮಗಿಂಥ ಸಮಸ್ಯೆಗಳು ಬರೋದಿಲ್ಲ. ಆಲ್ ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಳಿಗೆ. ಬೆಳಗ್ಗೆಯಿಂದ ತಾವು ದೀರ್ಘಕಾಲ ರಾಜ್ಯದ ಜನರುಗಳಿಗೆ ವಿವಿಧ ಮಾಧ್ಯಮಗಳಲ್ಲಿ ಮಾಹಿತಿ ಕೊಟ್ಟು ಇದಾಗಿದ್ದೀರಿ, ಇಷ್ಟೊತ್ತಲ್ಲಿ ನಮ್ಮ ಜೊತೆನೂ ಸಹಕರಿಸಿದ್ದೀರಿ, ಥ್ಯಾಂಕ್ ಯು, ನಿಮಗೆ ನಮಸ್ಕಾರ.